ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರೂಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಪ್ಪ ಅಂದರೆ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಯಾವಾಗ ಆಗಿದೆಯಪ್ಪ ಅಂದರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದೇ ಆಗಿದೆ ಸೊ ಅದ್ರ ಬಗ್ಗೆ ನೋಡ್ಕೊಂಡ್ಬರೋಣ ಫಸ್ಟ್ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಅಂದರೆ ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಂಡಾಗುತ್ತೆ ಸೊ ಇದೇನಪ್ಪ ಅಂದರೆ ಪದವಿ ಮಾಡಿದವ್ರಿಗೆ ಉನ್ನತ ಹುದ್ದೆ ಸ್ಥಾನಕ್ಕೆ ಹೋಗೋಕ್ಕೆ ಲೈಕ್ ಈಗ ನಿಮಗೆ ಜನರಲ್ ಬಿಪಿನ್ ರಾವತ್ ಅವರ ಸ್ಥಾನ ಇತ್ತಲ್ಲ ಆ ಥರದ್ದು ಹೋಗೋಕ್ಕೆ ಇದೊಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಸಿ ಡಿ ಎಸ್ ಸೊ ನೆಕ್ಸ್ಟ್ ನೋಡಿರಿ ವೇಕೆನ್ಸೀಸ್ ನೋಡಿರಿ ಏನು ವೇಕೆನ್ಸೀಸ್ ಇದೆ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆರಾಡೂನ್ ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನೂರು ವೇಕೆನ್ಸೀಸ್ ಇದೆ ಇಂಡಿಯನ್ ನೇವಿಯಲ್ ಅಕಾಡೆಮಿ ಈಜಿಮಾಲಾ ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸಿಸ್ ಇದೆ ಅಂದರೆ ಇಪ್ಪತ್ತೆರಡು ವೇಕೆನ್ಸೀಸ್ ಇದೆ ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಮೂವತ್ತೆರಡು ವೇಕೆನ್ಸೀಸ್ ಇದೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹದಿನೇಳು ವೇಕೆನ್ಸೀಸ್ ಇದೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಇಲ್ಲಿ ಕೂಡ ನಿಮಗೆ ಹದಿನೇಳು ವೇಕೆನ್ಸೀಸ್ ಇದೆ ಸೊ ನಿಮಗೆಲ್ಲ ಡೌಟ್ ಇರಬೇಕು ಯಾಕೆ ಎರಡು ಸರಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ತಗೊಂಡಿದ್ದಾರೆ ಅಂತ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ಫೋರ್ ಏನಿದಾವಲ್ಲ ಅವು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲು ಯಾವುದಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಂಡಿಯನ್ ನೆವೆಲ್ ಅಕಾಡೆಮಿ ಏರ್ಫೋರ್ಸ್ ಅಕಾಡೆಮಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಫಸ್ಟ್ ಫೋರ್ ಏನಿದಾವಲ್ಲ ಇವು ಪುರುಷ ಅಭ್ಯರ್ಥಿಗಳಿಗೆ ಲಾಸ್ಟ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಇದೆಯಲ್ಲ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಹಾಗಾಗಿ ಇಲ್ಲಿ ಪುರುಷ ಅಭ್ಯರ್ಥಿಗಳು ಕೂಡ ಅರ್ಜಿ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ಥರನಾಗಿ ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆಯಪ್ಪ ಅಂದ್ರೆ ಅಂದರೆ ಮುನ್ನೂರ ನಲ್ವತ್ತೊಂದು ವೇಕೆನ್ಸೀಸ್ ಇದೆ ಸೊ ನೆಕ್ಸ್ಟ್ ನೋಡಿರಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿರಿ ಕನ್ನ ಕರ್ನಾಟಕದಲ್ಲಿ ಎರಡೇ ಎರಡು ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಒಂದು ಧಾರವಾಡದಲ್ಲಿ ಇರ್ತದೆ ಇನ್ನೊಂದು ಬೆಂಗಳೂರಲ್ಲಿರುತ್ತೆ ಅಂದರೆ ಧಾರವಾಡ ಇರ್ತದೆ ಇನ್ನೊಂದು ಬೆಂಗಳೂರು ನಗರದಲ್ಲಿರ್ತದೆ ಸೊ ಅದೇ ಥರನಾಗಿ ಏಜ್ ಲಿಮಿಟ್ ಸೆಕ್ಸ್ ಮತ್ತು ಮ್ಯಾರಿ ಮ್ಯಾರಿಟಲ್ ಸ್ಟೇಟಸ್ ನೋಡಿರಿ ಫಸ್ಟು ಫಾರ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಲ್ಲಿ ನಿಮ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅಂದರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈನ್ಟೀನ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಫಸ್ಟ್ ಜನವರಿ ಟೂ ತೌಸಂಡ್ ಫೋರ್ ಓನ್ಲಿ ಆರ್ ಎಲಿಜಿಬಲ್ ಸೊ ಇಲ್ಲೇನಪ್ಪ ಅಂದರೆ ಪುರುಷ ಅಭ್ಯರ್ಥಿಗಳು ಅದು ಅನ್ಮ್ಯಾರಿಡ್ ಆಗಿರಬೇಕು ಅವಿವಾಹಿತ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲು ಅದು ಅವ್ರ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ಅದೇ ಥರನಾಗ ನೆಕ್ಸ್ಟ್ ನೋಡಿರಿ ಇಂಡಿಯನ್ ನೇವಿಯಲ್ ಅಕಾಡೆಮಿ ಇಲ್ಲಿ ನಿಮಗೇನು ಏಜ್ ಲಿಮಿಟ್ ಇದೆ ಅಂದರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಅರ್ಲಿಯರ್ ದ್ಯಾನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ನೈನ್ ಆ್ಯಂಡ್ ನಾಟ್ ಲೇಟರ್ ದೆನ್ ಫಸ್ಟ್ ಜನವರಿ ಟು ತೌಸಂಡ್ ಫೋರ್ ಓನ್ಲಿ ಆರ್ ಎಲಿಜಿಬಲ್ ಇಲ್ಲಿ ಕೂಡ ಏನಂದರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಅವ್ರ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಏರ್ಫೋರ್ಸ್ ಅಕಾಡೆಮಿಗೆ ಏನು ನಿಮಗೆ ಕ್ರೈಟೀರಿಯಾ ಇದೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಇಯರ್ಸ್ ಆ್ಯಸ್ ಆನ್ ಫಸ್ಟ್ ಜನವರಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಏನಂದರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ವರ್ಷ ಆಗಿರಬೇಕು ಯಾವುದಪ್ಪ ಅಂದರೆ ಒಂದನೇ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂದರೆ ಟ್ವೆಂಟಿ ಟ್ವೆಂಟಿ ಟು ಏನದಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಅರ್ಲಿಯರ್ ದನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ನೈನ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಫಸ್ಟ್ ಜನವರಿ ಟೂ ತೌಸಂಡ್ ತ್ರೀ ಅಪ್ಪರ್ ಏಜ್ ಲಿಮಿಟ್ ಫಾರ್ ದ ಕ್ಯಾಂಡಿಡೇಟ್ ಹೋಲ್ಡಿಂಗ್ ವ್ಯಾಲಿಡ್ ಆ್ಯಂಡ್ ಕರೆಂಟ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇಶ್ಯೂಡ್ ಬೈ ಡಿ ಜಿ ಸಿ ಎ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂಡಿಯಾ ಈಸ್ ರಿಲ್ಯಾಕ್ಸಿಬಲ್ ಅಪ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್

ಏನಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಇಶ್ಯೂ ಮಾಡುವಂಥ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇತ್ತಪ್ಪ ಅಂದರೆ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಟ್ವೆಂಟಿ ಸಿಕ್ಸ್ ಇಯರ್ಸ್ವರೆಗೂ ರಿಲ್ಯಾಕ್ಸೇಬಲ್ ಮಾಡ್ತಾರೆ ಸೊ ಇಲ್ಲಿ ನಿಮ್ಮ ಏನು ಕ್ರೈಟೀರಿಯಾ ಇದೆಯಪ್ಪ ಅಂದರೆ ಏಜ್ ಲಿಮಿಟ್ದು ಸೊ ನೋಡಿರಿ ಇಲ್ಲಿ ಅಭ್ಯರ್ಥಿಗಳದ ಡೇಟ್ ಆಫ್ ಬರ್ತು ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಸೆವೆನಿಂದ ಫಸ್ಟ್ ಜನವರಿ ಟೂ ತೌಸಂಡ್ ತ್ರೀವರೆಗೂ ನಡೀತದೆ ಅಂದರೆ ಇವ್ರಿಗೆ ಎರಡು ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೆಬಲ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇಲ್ಲಿ ಏನು ಕ್ರೈಟೀರಿಯಾ ಇದೆಯಪ್ಪ ಅಂದರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಅರ್ಲಿಯರ್ ದ್ಯಾನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಏಯ್ಟ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಫಸ್ಟ್ ಜನವರಿ ಟೂ ತೌಸಂಡ್ ಫೋರ್ ಓನ್ಲಿ ಆರ್ ಎಲಿಜಿಬಲ್ ಸೊ ಇಲ್ಲೇನಿದೆಯಪ್ಪ ಅಂದರೆ ಅವಿವಾತ ಪುರುಷ ಅಭ್ಯರ್ಥಿಗಳು ಅವ್ರ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಏಯ್ಟಿಂದ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ ಲಾಸ್ಟ್ ಬಂದುಬಿಟ್ಟು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಇಷ್ಟೊತ್ತನ ಹೇಳಿದ್ದು ಪುರುಷ ಅಭ್ಯರ್ಥಿಗಳೇ ಈ ಹುದ್ದೆ ಬಂದುಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲೇನಿದೆಪ್ಪ ಅಂದರೆ ಫಾರ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ವುಮೆನ್ ಇಲ್ಲೇನಿದೆ ಅಂದರೆ ಅನ್ಮ್ಯಾರಿಡ್ ವುಮೆನ್ ಇಶ್ಯೂಲೆಸ್ ವಿಡೋಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್ ಆ್ಯಂಡ್ ಇಶ್ಯೂಲೆಸ್ ಡೈವರ್ಸಸ್ ಇನ್ ಪೊಸಿಷನ್ ಆಫ್ ಡೈವರ್ಸ್ ಡಾಕ್ಯುಮೆಂಟ್ಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್ ಎಲಿಜ್ ಆರ್ ಎಲಿಜಿಬಲ್ ದೇ ಶುಡ್ ಬಿ ದೇ ಶುಡ್ ಹ್ಯಾವ್ ಬೀನ್ ಬಾರ್ ನಾಟ್ ಅರ್ಲಿಯರ್ ದನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಏಯ್ಟ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಫಸ್ಟ್ ಜನವರಿ ಟೂ ತೌಸಂಡ್ ಫೋರ್ ಸೊ ಇಲ್ಲಿ ಏನು ಕ್ವಾಲಿಫಿಕೇಶನ್ ಇದೆಯಪ್ಪ ಅಂದ್ರೆ ಅಂದರೆ ಅವಿವಾಹಿತ ಮಹಿಳೆಯರಾಗಿರಬೇಕು ಅಥವಾ ಯಾವುದೇ ವಿವಾದ ಇರಲಂಥ ಏನೋ ಇರಬೇಕು ಅಂಥವ್ರು ಮದುವೆ ಆಗಿರಬಾರ್ದು ಪುನವ ಮದುವೆ ಆಗಿರ್ಬಾರ್ದು ಅಂಥವ್ರು ಎಲಿಜಿಬಲ್ ಆಗ್ತಾರೆ ಅಥವಾ ಡೈವರ್ಸ್ ತೊಗೊಂಡಿದ್ದರೆ ಅಲ್ಲಿ ಕೂಡ ಯಾವುದೇ ಥರನಾದಂಥ ವಿವಾದ ಇರ್ಬೋದು ಇರಬಾರ್ದು ಇನ್ ಕೇಸ್ ನೀವು ಡೈವರ್ಸ್ ಪೊಸಿಷನ್ ಒಳಗೆ ಇದ್ದೀವಿ ಅಂತರೂ ಕೂಡ ಅಂಥವ್ರು ಕೂಡ ಎಲಿಜಿಬಲ್ ಆಗ್ತೀರಾ ಆಮೇಲೆ ಏನಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ಸೊ ನೀವೇನಾದರೂ ಇಂಡಿಯನ್ ಮಿಲ್ಟ್ರಿ ಅಕಾಡೆಮಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನಾಗಿ ಹೋಗ್ತೀನಿ ಅಂದರೆ ನಿಮಗಿಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಡಿಗ್ರಿ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ರಿಕ್ವೆಲೆಂಟ್ ಸೊ ನೀವು ಜಸ್ಟ್ ಒಂದು ಪದವಿ ಪಡೆದಿದ್ರೆ ಸಾಕು ಈ ಉದ್ಯೋಗ ಎಲಿಜಿಬಲ್ ಆಗ್ತಾರೆ ಏನು ಮಾಡಿರ್ಬೇಕಪ್ಪ ಅಂದರೆ ಒಂದು ಪದವಿನ ತೊಗೊಂಡಿರಬೇಕು ನೆಕ್ಸ್ಟ್ ನೀವೇನಾದರೂ ಇಂಡಿಯನ್ ನೆವೆಲ್ ಅಕಾಲ ಅಕಾಡೆಮಿಗೆ ಹೋಗ್ತೀರಂದರೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಂಡಿಯನ್ ನೆವೆಲ್ ಅಕಾಡೆಮಿಗೆ ಹೋಗಕ್ಕೆ ಒಂದು ಇಂಜಿನಿಯರಿಂಗ್ ಪದವಿನ ಪಡೆದಿರಬೇಕಾಗ್ತದೆ ನೆಕ್ಸ್ಟ್ ಬಂದು ಏರ್ಫೋರ್ಸ್ ಅಕಾಡೆಮಿಗೆ ಹೋಗ್ತೀನಿ ಅಂದರೆ ಇಲ್ಲಿ ಏನಿರಬೇಕಪ್ಪ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಸ್ ಟೆನ್ ಪ್ಲಸ್ ಟು ಲೆವೆಲ್ ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸೊ ನೀವು ಇಲ್ಲಿ ಒಂದು ಪದವಿನ ಪಡೆದಿರಬೇಕು ಅದು ಬಿ ಎಸ್ ಸಿ ಎಮ್ ಎಸ್ ಸಿ ಆ ಥರ ಆದರೂ ನಡೆಯುತ್ತೆ ಅಲ್ಲಿ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಟೆನ್ ಪ್ಲಸ್ ಟು ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸ್ ಇರಬೇಕಾಗ್ತದೆ ಅಥವಾ ನೀವು ಇಂಜಿನಿಯರಿಂಗ್ ಡಿಗ್ರಿ ಏನಾದರೂ ಪಡೆದಿರ್ಬೋದು ಎರಡರಲ್ಲಿ ಒಂದಿದ್ರು ಕೂಡ ನೀವೇನಂದರೆ ಏರ್ ಫೋರ್ಸ್ ಅಕಾಡೆಮಿಗೆ ಹೋಗ್ತೀರಾ ನೆಕ್ಸ್ಟ್ ಬಂದು ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಕ್ಕಪ್ಪ ಅಂದರೆ ಇಲ್ಲಿ ನೋಡಿರಿ ಗ್ರಾಜ್ಯುವೇಟ್ ವಿತ್ ಅ ಫಸ್ಟ್ ಚಾಯ್ಸ್ ಆಸ್ ಆರ್ಮಿ ನೇವಿ ಆ್ಯಂಡ್ ಏರ್ ಫೋರ್ಸ್ ಆರ್ ಆರ್ ಟು ಬಿ ಸಬ್ಮಿಟ್ ದ ಪ್ರೂಫ್ ಆಫ್ ಗ್ರಾಜುಯೇಷನ್ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್ಸ್ ಆನ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಅಟ್ ದ ಎಸ್ ಎಸ್ ಪಿ ಸೊ ನೀವೇನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಇವ್ರೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಗ್ರಾವ್ಯು ಗ್ರ್ಯಾಜುಯೇಷನ್ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ ಯಾವಾಗ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಇರುತ್ತಲ್ಲ ಅವಾಗ ಕೊಡಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಕ್ಯಾಂಡಿಡೇಟ್ಸ್ ಫು ಆರ್ ನಾಟ್ ಸ್ಟಡಿಂಗ್ ಇನ್ ದ ಫೈನಲ್ ಇಯರ್ ಹೂ ಆರ್ ಸ್ಟಡಿಂಗ್ ಇನ್ ದ ಫೈನಲ್ ಇಯರ್ ಆರ್ ಸೆಮಿಸ್ಟರ್ ಆಫ್ ಎ ಡಿಗ್ರಿ ಕೋರ್ಸ್ ಆ್ಯಂಡ್ ಐ ಹಾವ್ ಎಟ್ ಟು ಪಾಸ್ ದ ಫೈನಲ್ ಇಯರ್ಸ್ ಡಿಗ್ರಿ ಎಕ್ಸಾಮಿನೇಷನ್ ಕ್ಯಾನ್ ಆಲ್ಸೋ ಅಪ್ಲೈ ಪ್ರೊವೈಡೆಡ್ ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ಹ್ಯಾವ್ ಎನಿ ಪ್ರೆಸೆಂಟ್ ಬ್ಯಾಕ್ಲಾಗ್ ಅಪ್ ಟು ದ ಲಾಸ್ಟ್ ಸೆಮಿಸ್ಟರ್ ಆರ್ ಸೊ ಯಾರು ಫೈನಲ್ ಡಿಗ್ರಿ ಓದ್ತಿದ್ದೀರಲ್ಲ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಅವ್ರು ಏನು ಕೇಳ್ತೀರ ನಾವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀವ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತೀರಾ ಸೊ ಏನಪ್ಪ ಅಂದರೆ ಈ ಹುದ್ದೆಗೆ ನೀವು ಎಲಿಜಿಬಲ್ ಆಗ್ತೀರಾ ಒಂದು ಕಂಡೀಷನ್ ಏನಂದರೆ ನಿಮ್ಮದು ಲಾಸ್ಟ್ ಸೆಮಿಸ್ಟರ್ ಮತ್ತ ಅಥವಾ ಲಾಸ್ಟ್ ಇಯರ್ ಮಟ್ಟ ಯಾವುದೇ ಥರನಾದಂಥ ಬ್ಯಾಕ್ಲಾಗ್ನ ಇಟ್ಕೊಂಡಿರಬಾರ್ದು ಅಂಥವ್ರು ಮಾತ್ರ ಏನಂದರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಇಲ್ಲಿ ಜನ್ರಲ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ಗೆ ಎರಡು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದೇ ಥರನಾಗೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಫೀಸ್ ಇರಲ್ಲ ಮಹಿಳಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಫೀಸ್ ಇರೋಲ್ಲ ಆಮೇಲೆ ನೀವು ಅಪ್ಲಿಕೇಶನ್ ಫೀಸ್ನ ಯಾವ ಥರ ಪೇ ಮಾಡ್ಬೋದಪ್ಪ ಅಂದರೆ ಎಸ್ ಬಿ ಐ ಬ್ರ್ಯಾಂಚ್ ಮೂಲಕನಾದ್ರೂ ಪೇ ಮಾಡ್ಬೋದು ಅಥವಾ ಎಸ್ ಬಿ ಐದು ಏನಪ್ಪ ಅಂದರೆ ವೀಸಾ ಡೆಬಿಟ್ ಮಾಸ್ಟರ್ ಮತ್ತು ರೂಪಾಯಿ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಕೂಡ ಪೇ ಮಾಡಬಹುದು ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಮಾಡ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಯೂಸಿಂಗ್ ದ ಲಿಂಕ್

ಎಕ್ಸಾಮಿನೇಷನಲ್ಲಿ ನಿಮಗೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಏನಿರುತ್ತಪ್ಪ ಅಂದರೆ ಇಂಟರ್ವ್ಯೂ ಫಾರ್ ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಇವೆರಡು ವೇರೋ ಟೆಸ್ಟ್ನ ನಿಮಗೆ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ರಿಟರ್ನ್ ಎಕ್ಸಾಮಿನೇಷನ್ ಇದರಲ್ಲಿ ಏನಂದರೆ ಫಾರ್ ಅಡ್ಮಿಷನ್ ಟು ದ ಇಂಡಿಯನ್ ಮಿಲ್ಟ್ರಿ ಅಕಾಡೆಮಿ ಇಂಡಿಯನ್ ನೆವೆಲ್ ಅಕಾಡೆಮಿ ಮತ್ತು ಏರ್ಫೋರ್ಸ್ ಅಕಾಡೆಮಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಬಿಟ್ಟು ಉಳಿದ ಮೂರು ಅಕಾಡೆಮಿಗೆ ಏನು ಸಿಲೆಬಸ್ ಇದೆಪ್ಪ ಅಂದರೆ ಇಲ್ಲಿ ನಿಮಗೆ ಮೂರು ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ ಇಂಗ್ಲೀಷ್ ಜನರಲ್ ನಾಲೆಜ್ ಮತ್ತು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಪ್ರತಿಯೊಂದರಿಂದ ನಿಮ್ಗೆ ಏನಂದರೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಪ್ರತಿಯೊಂದಕ್ಕೂ ನಿಮಗೆ ಎರಡು ಅವರ್ ಡ್ಯುರೇಷನ್ ಇರುತ್ತೆ ಅದೇ ಥರನಾಗಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಲಿ ನಿಮಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರಲ್ಲ ಏನಿರುತ್ತಪ್ಪ ಅಂದರೆ ಇಂಗ್ಲೀಷ್ ಮತ್ತು ಜನರಲ್ ನಾಲೆಜ್ ಇರುತ್ತೆ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದರೆ ಪ್ರತಿಯೊಂದನ್ನು ನೂರು ಮಾರ್ಕ್ಸ್ ಕೇಳ್ತಾರೆ ನೂರು ನೂರು ಕ್ವಶನ್ಸನ್ನು ನೂರು ಮಾರ್ಕ್ಸ್ಗೆ ಕೇಳ್ತಾರೆ ಪ್ರತಿಯೊಂದಕ್ಕೂ ನಿಮಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ

ನಿಮಗೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಮುನ್ನೂರು ಮಾರ್ಕ್ಸ್ ಇರುತ್ತೆ ಇಂಟರ್ವ್ಯೂಲ್ ಕೂಡ ಮುನ್ನೂರು ಮಾರ್ಕ್ಸ್ ಇರುತ್ತೆ ಇನ್ ಕೇಸ್ ನೀವೇನಾದರೂ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ತೊಗೊಂಡಿರೋದ್ರೆ ನಿಮಗೆ ರಿಟರ್ನ್ ಎಕ್ಸಾಮ್ನಲ್ಲಿ ಎರಡು ನೂರು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಇಂಟರ್ವ್ಯೂಲ್ ಕೂಡ ನಿಮಗೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ಸೊ ನೀವು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸಿಗೆ ಬರೀತಿರಲ್ಲ ಅಷ್ಟೇ ಮಾರ್ಕ್ಸ್ ಏನಿರುತ್ತಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ನೋಡಿರಿ ಸಿಲೆಬಸ್ ಏನಿದೆ ಅಂತೇಳಿ ಇಂಗ್ಲೀಷಲ್ಲಿ ಸಿಲೆಬಸ್ ಏನಿದೆ ಅಂದರೆ ದ ಕ್ವೆಶನ್ ಪೇಪರ್ ವಿಲ್ ಬಿ ಡಿಸೈನ್ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಗ್ಲೀಷ್ ಆ್ಯಂಡ್ ವರ್ಕ್ ಮ್ಯಾನ್ ಲೈಕ್ ಯೂಸ್ ಆಫ್ ವರ್ಡ್ಸ್ ಸೊ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ನೀವು ಇಂಗ್ಲೀಷ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅದೇ ಥರನಾಗಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸಲ್ಲಿ ಏನಿದೆ ನೋಡ್ರಿ ಇಟ್ ಇನ್ಕ್ಲೂಡ್ಸ್ ಅರ್ಥಮೆಟಿಕ್ ಅಲ್ಜಿಬ್ರಾ ಟ್ರಿಗ್ನೊಮೆಟ್ರಿ ಜೋಮೆಟ್ರಿ ಮೆನ್ಸುರೇಷನ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸೊ ಇಲ್ಲಿ ನಿಮ್ಗೆ ನಾಲ್ಕು ಪಾರ್ಟ್ ಇದೆ ಯಾವ್ಯಾವ್ದು ಯಾವ್ಯಾವಿದೆಯಪ್ಪಾ ಅಂದರೆ ಅರ್ಥಮೆಟಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಲ್ಜಿಬ್ರಾ ಮೇಲೆ ಕ್ವಶನ್ಸ್ ಕೇಳ್ತಾರೆ ಟ್ರಿಗ್ನೊಮೆಟ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಜೋಮೆಟ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಮತ್ತು ಮೆನ್ಸುರೇಷನ್ ಮತ್ತು स्टैट्स मेले निम्न क्वेश्चनसन के नेक्स्ट बंदू जनरल नालेज मेल क्वेश्चन केतर मैं सिलेबस ऐन अरे जनरल नालेज इंक्लूड द ऑफ करेंट अफेयर्स करे इवेंट्स एंड आफ् सच मैटर्स एवरीडे ऑब्जर्वेशन एंड द एक्सपीरियंस इन देयर साइंटिफिक एस्पेक्ट्स एज मे एक्सपेक्टेड ऑफ एन एजुकेटेड पर्सन हि हाजज नाट मेड एंड स्पेशल स्टडी आफ् एनी सैंटिफि सब्जेक्ट द पेपर विल आलो इनक्लूड द्वशनस आन हिस्ट्री आफ इंडिया अंड जियोगफी आफ् नेचर विच कैंडिडेट शुड बी एबल टू आंसर ವಿತೌಟ್ ಸ್ಪೆಷಲ್ ಸ್ಟಡಿ ಸೊ ನಿಮಗೆ ಏನಿರುತ್ತಪ್ಪ ಜಿ ಕೆಲೆ ಅಂದರೆ ಕರೆಂಟ್ ಇವೆಂಟ್ಸ್ ಇರುತ್ತೆ ಆಮೇಲೆ ಇದೇನಂದರೆ ಎವ್ರಿ ಡೇ ಅಬ್ಸರ್ವೇಷನ್ ಇರುತ್ತೆ ಯಾವುದೇ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಇದರಲ್ಲಿ ಇರೋಲ್ಲ ಸೊ ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆಮೇಲೆ ಜಿಯೋಗ್ರಫಿ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ ಇದೇನಪ್ಪ ಅಂದರೆ ಜಿ ಕೆ ಸಿಲೆಬಸ್ ನೆಕ್ಸ್ಟ್ ಬಂದು ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟ್ ಇದ್ರ ಮೇಲೆ ಏನು ಯಾವ ಥರ ಕಂಡಕ್ಟ್ ಮಾಡ್ತಾರೆ ನೋಡಿರಿ ಸ್ಟೇಜ್ ಒನ್ ಇದನ್ನು ಕೂಡ ಏನಂದರೆ ಎರಡು ಸ್ಟೇಜಲ್ಲಿ ಕಂಪ್ರೈಸ್ ಮಾಡ್ತಾರೆ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಸ್ಟೇಜ್ ಒನ್ನಲ್ಲಿ ಏನಿರುತ್ತೆ ಅಂದರೆ ಸ್ಟೇಜ್ ಒನ್ ಕಂಪ್ರೈಸಸ್ ಆಫ್ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಟೆಸ್ಟ್ಸ್ ಆರ್ ಪಿಚ್ಚರ್ ಪರ್ಫೆಕ್ಷನ್ ಡಿಸ್ಕ್ರಿಪ್ಷನ್ ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ವಿಲ್ ವಿ ಶಾರ್ಟ್ಲೈಸ್ಡ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ಆಫ್ ಪಫಾಮೆನ್ಸ್ ಇನ್ ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗ್ ಟೆಸ್ಟ್ ಆ್ಯಂಡ್ ಪಿಚ್ಚರ್ ಪರ್ಫೆಕ್ಷನ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಸೊ ಸ್ಟೇಜ್ ಒನ್ನಲ್ಲಿ ನಿಮಗೆ ಎರಡು ಟೆಸ್ಟ್ ಇರುತ್ತೆ ಒಂದು ಟೆಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಟೆಸ್ಟ್ ಅಂತೇಳಿ ಇನ್ನೊಂದು ಬಂದ್ಬಿಟ್ಟು ಯಾವುದಂದ್ರೆ ಪಿಚ್ಚರ್ ಪರ್ಫೆಕ್ಷನ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಈವೆರಡು ಟೆಸ್ಟ್ ಮೇಲೆ ನಿಮಗೆ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಸೆಕೆಂಡ್ ಸ್ಟೇಜ್ಗೆ ಸೆಲೆಕ್ಟ್ ಮಾಡ್ತಾರೆ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಆಮೇಲೆ ಗ್ರೂಪ್ ಟೆಸ್ಟಿಂಗ್ ಆಫೀಸರ್ಸ್ ಟಾಸ್ಕ್ ಇರುತ್ತೆ ಸೈಕಾಲಜಿ ಟೆಸ್ಟ್ ಇರುತ್ತೆ ಆಮೇಲೆ ಕಾನ್ಫರೆನ್ಸ್ ಇರುತ್ತೆ ಸೊ ನೋಡಿರಿ ಸ್ಟೇಜ್ ಟುವಲ್ಲಿ ನಿಮಗೆ ಟೋಟಲಾಗಿ ನಾಲ್ಕು ಇವೆಂಟ್ನ ಮಾಡ್ತಾರೆ ಫಸ್ಟ್ ಇಂಟರ್ವ್ಯೂ ಇರುತ್ತೆ ಆಮೇಲೆ ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಟಾಸ್ಕ್ ಇರುತ್ತೆ ಆಮೇಲೆ ಸೈಕಾಲಜಿ ಟಾಸ್ಕ್ ಇರುತ್ತೆ ಆಮೇಲೆ ನಿಮಗೆ ಕಾನ್ಫರೆನ್ಸ್ ಇರುತ್ತೆ ಸೊ ಈ ಎಕ್ಸಾಮಿನೇಷನ್ ಅವ್ರು ಏನಪ್ಪಾ ಅಂದರೆ ನಾಲ್ಕು ದಿನದವರೆಗೂ ನಡೆಸ್ತಾರೆ ಹಾಗಾಗಿ ನೀವೇ ಎಲ್ಲ ಅರೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನೋಡ್ರಿ ದ ಪರ್ಸ್ನಾಲಿಟಿ ಆಫ್ ಎ ಕ್ಯಾಂಡಿಡೇಟ್ ಈಸ್ ಅಸೆಸ್ಡ್ ಬೈ ತ್ರೀ ಡಿಫ್ರೆಂಟ್ ಆಕ್ಸೆಸರ್ ದ ಇಂಟರ್ವ್ಯೂಯಿಂಗ್ ಆಫೀಸರ್ ಗ್ರೂಪ್ ಟೆಸ್ಟಿಂಗ್ ಆಫೀಸರ್ಸ್ ಆ್ಯಂಡ್ ದ ಸೈಕಾಲಜಿಸ್ಟ್ ಸೊ ಇದೇನು ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇದೆಯಲ್ಲ ಇದನ್ನು ಮೂರು ಜನ ನಿಮಗೆ ಆಕ್ಸೆಸ್ ಮಾಡ್ತಾರೆ ಯಾರ್ಯಾರಪ್ಪ ಅಂದರೆ ದ ಇಂಟರ್ವ್ಯೂಯಿಂಗ್ ಆಫೀಸರ್ ಇಂಟರ್ವ್ಯೂಯಿಂಗ್ ಆಫೀಸರು ಮತ್ತು ಗ್ರೂಪ್ ಟೆಸ್ಟಿಂಗ್ ಆಫೀಸರು ಮತ್ತು ಸೈಕಾಲಜಿಸ್ಟ್ ದೇರ್ ಆರ್ ನೋ ಸಪ್ರೇಟ್ ವೇಟೇಜ್ ಫಾರ್ ಈಚ್ ಟೆಸ್ಟ್ ದ ಮಾರ್ಕ್ಸ್ ಆರ್ ಅಲೌಟೆಡ್

ಈ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿರಿ ನಿಮಗೆ ನೋಟಿಫಿಕೇಷನ್ ಲಿಂಕ್ ಸಿಗುತ್ತೆ ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾವು ನೋಟಿಫಿಕೇಷನ್ನ ಡ್ರಾಪ್ ಮಾಡಿರ್ತೀವಿ ನೋಟಿಫಿಕೇಷನ್ ಲಿಂಕ್ನ ಡ್ರಾಪ್ ಮಾಡಿರ್ತೀವಿ ನಿಮಗೇನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೋರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು